ವಿರಾಮದ ನಂತರ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಿ ವಾಸ್ತು ಯಾಕೆ ಇಂಪಾರ್ಟೆಂಟ್ ಅಂತ ಸೊ ಈಗ ಆಫೀಸ್ ಒಳಗಡೆ ಮಾತ್ರನ ಅಥವಾ ಹೊರಗಡೆನೂ ವಾಸ್ತುವಿಗೆ ಮಹತ್ವವನ್ನ ಕೊಡಬೇಕಾ ಅನ್ನೋದ್ ಒಳಗಡೆನೂ ವಾಸ್ತು ವಿಚಾರದಲ್ಲಿ ಯಾವ ಕಡೆ ನೀವು ಕುತ್ಕೊಂಡು ವ್ಯವಹಾರವನ್ನು ಮಾಡಬೇಕು ಅಥವಾ ಏನಾದರೂ ಬಿಸ್ನೆಸ್ ಅಂತ ಬಂದಾಗ ಈಗ ದಿನಸಿ ಅಥವಾ ಯಾವುದೋ ಊಟಲ್ಲಾಗ್ಬೋದು ಅಥವಾ ಒಡವೆಗಳ ಅಂಗಡಿ ಆಗ್ಬೋದು ಬಟ್ಟೆಗಳು ಅಂಗಡಿ ಆಗ್ಬೋದು ಎನಿ ಒನ್ ಒಂದು ಬಿಸ್ನೆಸ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಪ್ರಾಡಕ್ಟ್ ಏನಿರುತ್ತೆ ಅದನ್ನು ಸೇಲ್ ಮಾಡಬೇಕು ವ್ಯವಹಾರವನ್ನು ಮಾತಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನೀವು ಕೂತ್ಕೊಂಡು ಮಾತಾಡುವಂಥ ವ್ಯವಹಾರ ಉತ್ತರಾಭಿಮುಖವಾಗಿರಬೇಕು ಅಂದರೆ ನೀವು ಉತ್ತರಕ್ಕೆ ಮುಖ ಮಾಡಿರಬೇಕು ಬೆನ್ನು ಯಾವಾಗಲೂ ಅಷ್ಟೇ ದಕ್ಷಿಣಕ್ಕೆ ಇರಬೇಕು ಮತ್ತು ಅವರು ಕುತ್ಕೊಳ್ಳುವಂಥದ್ದು ಅಂದರೆ ಯಾರು ಕಸ್ಟಮರ್ ಬಂದಿರ್ತಾರೆ ಅವರು ಹೇಗೆ ಕುತ್ಕೋಬೇಕಂತ ಹೇಳಿದ್ರೆ ಅವಾಗಲೂ ಅಷ್ಟೇ ಈ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೋಬೇಕು ಆವಾಗೇನಾಗುತ್ತೆ ಈ ನಿಮ್ಮ ವ್ಯವಹಾರ ಏನಿರುತ್ತೆ ಮಾತಾ ಮಾತುಕತೆಯಲ್ಲಿ ಅದು ಭಾಳ ಸಕ್ಸಸ್ ಆಗುತ್ತೆ ನಿಮಗೆ ಒಂದುಸತಿ ಮಾಡಿ ನೋಡಿ ಈ ಥರ ನಾನು ಹೇಳುವಂಥ ಕುತ್ಕೊಂಡು ವ್ಯವಹಾರ ಮಾಡುವಂಥದ್ದು ಅದು ಸ್ಥಾನಫಲ ಒಳ್ಳೆಯದಾಗುತ್ತೆ ಅದಕ್ಕೆ ನಾವು ಚೇಂಬರ್ ಹೇಗೆ ಇರಬೇಕು ನೋಡಿ ಯಾವಾಗಲೂ ಅಷ್ಟೇ ನೈಋತ್ಯ ಭಾಗದಲ್ಲಿ ಚೇಂಬರ್ ಇರಬೇಕು ಯಾರು ಅದು ನಡೆಸ್ತಾ ಇದ್ದಾರೋ ಮುಖ್ಯವಾಗಿ ಆ ವ್ಯಕ್ತಿಗಳು ಮತ್ತು ಸ್ವಲ್ಪ ದೊಡ್ಡದಕ್ಕೆ ಆಫೀಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರಿಸೆಪ್ಷನ್ ಆಗಬಹುದು ಅಥವಾ ಒಳಗಡೆ ಕೆಲಸ ಮಾಡುವಂಥವ್ರಾಗಬಹುದು ಅವರೆಲ್ಲ ಸಾಧ್ಯವಾದಷ್ಟು ಕೆಲಸಗಾರರು ಈ ಯಾವಾಗಲೂ ಅಷ್ಟೇ ಈ ಪೂರ್ವಾಭಿಮುಖವಾಗಿ ಕೂತ್ಕೊಂಡಿರಬೇಕು ಉತ್ತರ ಆ ಕಡೆ ಏನಾದರೂ ಜಾಗ ಇತ್ತು ದೊಡ್ಡದಾಗಿ ಅಂತ ಹೇಳಿದ್ರೆ ಆ ಕಡೆ ಕುತ್ಕೊಂಡು ವ್ಯವಹಾರ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥದ್ದು ಏನೋ ವ್ಯವಹಾರಗಳು ಇಟ್ಕೊಂಡಿರ್ತಾರೆ ಅದನ್ನು ಮಾಡಬಹುದು ಮತ್ತು ಅದ್ರ ಜೊತೆಗೆ ಏನಾದರೂ ಫೈಲ್ಸ್ಗಳು ಇರುವಂಥದ್ದು ಅಥವಾ ಈ ದೊಡ್ಡ ದೊಡ್ಡ ಗೋಡನ್ನುಗಳು ಮಾಡಿರ್ತಾರೆ ಏನಾದರೆ ಈ ದಿನಸಿಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು ಅಥವಾ ಯಾವುದೋ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಬಿಡಿ ಭಾಗಗಳಾಗ್ಬೋದು ಆಟೋಮೊಬೈಲ್ಗೆ ಸಂಬಂಧಪಟ್ಟಂಥದ್ದಾಗ್ಬೋದು ಯಾವುದೇ ವಸ್ತು ಆಗ್ಬೋದು ಮೆಟೀರಿಯಲ್ಸ್ ಏನಿರುತ್ತೆ ಸೇಲ್ ಮಾಡುವಂಥ ಮೆಟೀರಿಯಲ್ಸು ವಾಯು ಹಾಕಬೇಕು ಅಂದರೆ ನೀವು ಅನ್ಕೋಬಹುದು ತೂಕ ಜಾಸ್ತಿ ಆಗುತ್ತಲ್ವ ಅಂತ ಅಂದರೆ ಅಲ್ಲಿ ಇರೋಲ್ಲ ನೋಡಿ ಸ್ಟಾಕು ಇರೋಲ್ಲ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಅಂದರೆ ಆ ವಾಯುಮೂಲೆಯಲ್ಲಿರೋಂಥ ಸ್ಟಾಕ್ ಏನಿರುತ್ತೆ ಅದನ್ನು ಸೇಲ್ ಆಗೋದು ಬೇಗ ಆಗುತ್ತೆ ನಿಮ್ಗೆ ಏನಾದರೂ ಈ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳಿರುತ್ತೆ ಕೆಲವೊಂದು ಮಿಷಿನ್ಸ್ಗಳೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಈ ದೊಡ್ಡ ದೊಡ್ಡ ಈಗೆಲ್ಲ ಯಾವ ಯಾವ ಇದೆಯಲ್ವಾ ಮಿಷಿನ್ಸು ಕೆಲವೊಂದು ಮೋಟ್ರುಗಳು ಆಗ್ಬೋದು ಇಂಥವೆಲ್ಲ ಅದು ನೋಡಿ ನೀವು ಹೊಸ ಹೊಸದು ವಾಯುಮೂಲೆಯಲ್ಲಿಟ್ಟು ನೋಡಿ ಬೇಗ ಖಾಲಿ ಆಗ್ತಾ ಇರುತ್ತೆ ಯಾಕಂದ್ರೆ ಇವೆಲ್ಲ ಒಳಗಡೆ ನಾವು ಯಾವ್ಯಾವ ಭಾಗದಲ್ಲಿ ನಾವು ಈಗ ಅಡುಗೆ ಮನೆಯಲ್ಲಿ ಇರಬೇಕು ಹೇಳದಲ್ಲ ಈ ಮೂಲೆಯಲ್ಲಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು ವಾಯುದದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇರಬೇಕು ದೇವ್ರ ಮನೆ ಆದಷ್ಟು ಪೂರ್ವದ ಗೋಡೆಗೆ ಇರಬೇಕು ಈ ತರ ಹೇಗೆ ಮನೆ ವಾಸ್ತು ಅಂತ ನಾವು ನೋಡ್ತೀವೋ ಇದನ್ನು ಅದು ವ್ಯವಹಾರವನ್ನು ಮಾಡೋ ಜಾಗದಲ್ಲಿ ಅಥವಾ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಒಳಗಡೆನು ಯಾವ್ಯಾವ ಭಾಗದಲ್ಲಿ ನಾವು ಕುತ್ಕೋಬೇಕು ಏನು ಮೆಟೀರಿಯಲ್ಸ್ ಯಾವ ಕಡೆ ಇಡಬೇಕು ಬಹಳಷ್ಟು ಫೈಲ್ಸ್ ಇದೆ ಅದು ಕೆಲವೊಂದು ದುಡ್ಡಿನ ವ್ಯವಹಾರ ದುಡ್ಡು ಇಡುವಂಥ ಜಾಗ ನೈರು ಇರಬೇಕು ಇವೆಲ್ಲವೂ ಇರುತ್ತೆ ಹಾಗಾಗಿ ಇದನ್ನು ತಿಳ್ಕೊಬೇಕು ಮತ್ತೆ ಇನ್ನೊಂದು ವಿಚಾರ ನಾನು ಮನೆಯ ವಾಸ್ತುಗೆ ಈ ನೆಗೆಟಿವ್ ಎನರ್ಜಿ ವಿಚಾರದಲ್ಲಿ ಹೇಳ್ದಲ್ಲ ಇದಕ್ಕೂ ಇರುತ್ತೆ ಇದನ್ನು ನೀವು ಗಮನಿಸಬೇಕು ನೀವು ಅನ್ಕೋಬಹುದು ಈ ವ್ಯಾಪಾರ ಮತ್ತು ವ್ಯವಹಾರ ಮಾಡೋ ಜಾಗದಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದ್ರೇ ಅದನ್ನು ನಿಮ್ಗೆ ತೊಂದರೆ ಆಗುತ್ತೆ ಇವತ್ತು ಸುಮ್ಮನೆ ಹೇಳ್ತಾರೆ ಈ ವಾಸ್ತು ವಿಚಾರ ಹೇಗೆ ಅಂತ ಸರಿಯಾಗಿ ನೋಡುವಂಥ ವ್ಯಕ್ತಿಗಳು ಯಾರೂ ಇರೋದಿಲ್ಲ ಅದಕ್ಕೆ ನಾವು ಕೆಲವೊಂದು ಯಂತ್ರಗಳನ್ನು ಇಟ್ಕೊಂಡು ನಿಮ್ಗೆ ಗೊತ್ತಿರುತ್ತೆ ಈಗಾಗಲೇ ಹತ್ತು ವರ್ಷದಿಂದಲೂ ನಾವು ಕೆಲವೊಂದು ಜಿಯೋ ಒತ್ತಡ ಕಂಡುಹಿಡಿಯೋದು ಗೋಸ್ಟ್ ಮಿಷಿನ್ಗಳಿಗೆ ಕೆಲವೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲವೊಂದೆಲ್ಲ ಇದ್ದೀವಿ ನೋಡಪ್ಪ ಇದು ನೆಗೆಟಿವ್ ಎನರ್ಜಿ ಈ ಭಾಗದಲ್ಲಿ ಈ ಥರ ಇದೆ ಈ ಈ ಕೋಣೆ ಈ ಥರ ಇದೆ ಇವೆಲ್ಲ ನಾವು ಬಹಳ ಕೆಲವೊಂದು ತಿಳ್ಕೊಂಡು ಕೆಲವೊಂದು ಎಲ್ಲಾರಿಗೂ ಒಳ್ಳೇದಾಗಲಿ ಅಂತ ತಿಳ್ತೀವಿ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಒಂದು ಸತಿ ಬೇಕಾದರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದರೆ ಒಂದು ಸತಿ ಪ್ಲಾನ್ ತಗೊಬನ್ನಿ ಯಾವ್ಯಾವ ದಿಕ್ಕಗಳಲ್ಲಿ ಯಾವ್ಯಾವ ಕೋಣೆ ಇದ್ದರೆ ಒಳ್ಳೆಯದು ಎಲ್ಲಿ ಕುತ್ಕೋಬೇಕು ಇದನ್ನು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ನೀವು ಏನಾದರೂ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಹೇಳಿದ್ರೆ ಅಂದರೆ ನಿಮ್ಮದೇ ಜಾಗ ಇದೆ ಅಂದ್ರೇನು ನೀವು ಫ್ಯಾಕ್ಟ್ರಿ ಕಟ್ಟಬೇಕಾದ್ರೇನು ಕೆಲವೊಂದು ಈ ಸುದರ್ಶನದ್ದು ಯಂತ್ರಗಳನ್ನು ಅಳವಡಿಸಿ ಬಹಳ ನಿಮಗೆ ಉಪಯೋಗ ಯಾಕಂದರೆ ಸುದರ್ಶನ ಯಾವಾಗಲೂ ಅಷ್ಟೇ ರನ್ ಆಗ್ತಾ ಇರುತ್ತೆ ನಿಲ್ಲಲ್ಲ ಅಲ್ಲಿ ನೋಡಿ ಎಷ್ಟೋ ಕಂಪ್ನಿಗಳು ಕೆಲವೊಂದು ಮನೆ ಆ ಥರ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ ಇವತ್ತು ಬಹಳ ದೊಡ್ಡ ಬ್ರಾಂಚಸ್ಗಳಾಗಿದ್ದಾವೆ ದೊಡ್ಡ ಕಂಪ್ನಿಗಳಾಗಿ ಬೆಳೆದಿದ್ದಾವೆ ಕಾರಣ ಏಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕೆಲಸ ಮಾಡುತ್ತೆ ಇವತ್ತು ನೋಡಿ ಇವಾಗ ಒಳ್ಳೊಳ್ಳೆ ಹೆಸರುಗಳು ಮಾಡಿದ್ದಾವೆ ನೋಡಿ ಕಂಪ್ನಿಗಳು ಒಳ್ಳೊಳ್ಳೆ ಅದು ಯಾವುದೇ ಯಾವ ಕಂಪ್ನಿಗಳಾಗ್ಬೋದು ಅವೆಲ್ಲ ಒಂದು ಚಿಕ್ಕದಾಗಿ ಮೂವತ್ತು ನಲವತ್ತು ಸ ಇದರಲ್ಲಿ ಒಂದು ಚಿಕ್ಕ ಗೋಡನೆಯಲ್ಲಿ ಚಿಕ್ಕದಾಗಿ ಪ್ರಾರಂಭ ಆಗಿರೋದು ಇಡೀ ವಿಶ್ವದಲ್ಲಿ ಹೆಸರು ಮಾಡಿರುವಂಥ ಕಂಪ್ನಿಗಳಿದ್ದಾವೆ ಹಾಗಾಗಿ ಇದಕ್ಕೆಲ್ಲ ಬೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದರೆ ಪ್ರಾರಂಭ ಹಂತ ನೀವೇನು ಮಾಡಿರ್ತೀರ ಅದು ಪಾಸಿಟಿವ್ ಆಗಿರುತ್ತೆ ಕೆಲವು ನೋಡಿ ಅಂಗಡಿಗಳು ಅಂಗಡಿ ಮಾಡಿರ್ತಾರೆ ಪ್ರಾರಂಭದಲ್ಲಿ ಕಷ್ಟಪಟ್ಟು ಅಲ್ಲಿ ಪ್ರಾರಂಭ ಮಾಡಿರೋ ಅಂಗಡಿ ಇವತ್ತಿಗೂ ಬಿಡಲ್ಲ ಯಾಕಂದರೆ ಅಲ್ಲಿ ಅವ್ರಿಗೆ ಸಕ್ಸಸ್ ಆಗಿರುತ್ತೆ ಆ ಅಂಗಡಿಯಿಂದ ಅವರು ಇನ್ನೊಂದು ಅಂಗಡಿ ಮಾಡಿರ್ತಾರೆ ಹತ್ತು ಹೋಟ್ಲುಗಳು ಮಾಡಿರ್ತಾರೆ ಹತ್ತು ಯಾವುದೋ ಒಂದು ಬಟ್ಟೆಗಳ ಅಂಗಡಿ ಮಾಡಿರ್ತಾರೆ ಹತ್ತು ಕೆಲವೊಂದು ಬೋಟಿಕ್ ಥರ ಮಾಡಿರ್ತಾರೆ ಇವೆಲ್ಲವನ್ನೂ ಸಹ ಆ ಕೆಲವೊಂದು ಸ್ಥಾನಫಲದಿಂದ ಪಾಸಿಟಿವ್ ಎನರ್ಜಿಯಿಂದ ಅವರು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಇನ್ನು ಫಿಫ್ಟಿ ಪರ್ಸೆಂಟ್ ಹೇಳಿದ್ನಲ್ಲ ಆ ಲೆಕ್ಕು ಇರಬೇಕಾದ್ರೆ ನಾವು ಬಿಸ್ನೆಸ್ಸಲ್ಲಿ ಅವರು ದುಡ್ಡು ತೆಗಿಬಹುದಂತ ಹೇಳಿದ್ರೆ ಅವ್ರು ಜಾತಕ ನೋಡಬೇಕು ಜಾತಕದಲ್ಲಿ ನಿನಗೆ ಆಟೋಮೊಬೈಲ್ಸ್ ಆಗುತ್ತಾ ಅಂತ ನೋಡಬೇಕು ಆಟೋಮೊಬೈಲ್ಸಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲೋ ಉಚ್ಚ ಸ್ಥಾನದಲ್ಲಿದ್ದರೆ ದಶಮ ಸ್ಥಾನದಲ್ಲಿದ್ದರೆ ಒಳ್ಳೆಯದು ಕಬ್ಣದಲ್ಲಿ ದುಡ್ಡು ಮಾಡ್ತಾರೆ ಅದೇ ನೀಚ ಆಗಿದ್ದರೆ ಎಲ್ಲ ಲಾಸು ಎಲ್ಲ ಬಂದಿದ್ದಿಲ್ಲ ಇದು ಬಡ್ಡಿಗೆ ಕಟ್ಟುವಂತ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ವಾಸ್ತು ಅನ್ನುವಂಥದ್ದು ಈ ಬಿಸ್ನೆಸ್ ವಿಚಾರಕ್ಕೂ ನೋಡ್ಲೇಬೇಕಾಗುತ್ತೆ ಗುರುಜಿ ಹಾಗೇನೆ ಈಗ ರಾಶಿ ನಕ್ಷತ್ರದಗಳಿಗೆ ಇಂಥದ್ದೇ ದಿಕ್ಕು ಅಂತ ಏನಾದ್ರು ಫಾಲೋ ಮಾಡ್ಬೇಕಾ ಹೀಗೆ ಬಗ್ಗೆ ಖಂಡಿತ ಅದನ್ನು ನೋಡ್ಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವು ರಾಶಿಗಳು ಗಮನಿಸಬಹುದು ಪೂ ಪೂರ್ವದ ದಿಕ್ಕು ಬಹಳ ಜನಕ್ಕೆ ಬಹಳ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಅಂತ ಹೇಳಬಹುದು ಆದರೆ ಏನಾಗುತ್ತೆ ಪೂರ್ವದ ಸೂರ್ಯನ ಅನುಗ್ರಹ ಇರುತ್ತೆ ಅಂತ ಈ ಮಕರ ಮತ್ತು ಕುಂಭರಾಶಿಗೆ ಪೂರ್ವದ ಎಂಟ್ರೆನ್ಸ್ ಏನಿರುತ್ತೆ ಅಷ್ಟು ಅವರಿಗೆ ಅಭಿವೃದ್ಧಿ ಇರೋದಿಲ್ಲ ಯಶಸ್ಸು ತಂದು ಕೊಡ್ಲಿಕ್ಕಾಗೋದಿಲ್ಲ ಅವ್ರು ಏನು ಮಾಡಬೇಕಂತ ಹೇಳಿದ್ರೆ ಸಾಧ್ಯವಾದಷ್ಟು ಈ ದಕ್ಷಿಣದ ಈ ಕೆಲವೊಂದು ರಸ್ತೆಗಳಿರುತ್ತೆ ಕೆಲವೊಂದು ಆಪ್ಷನ್ಸೇ ಇರೋದೆಲ್ಲ ಪೂರ್ವಕ್ಕೆ ಇಡಬೇಕು ಅಂತಿರುತ್ತೆ ಅಂಥದ್ದು ಅವಾಯ್ಡ್ ಮಾಡಬೇಕು ಆದಷ್ಟು ಪಶ್ಚಿಮದ್ದು ಅಂದರೆ ವೆಸ್ಟು ಸೌತು ಕಾರ್ನರಲ್ಲಿ ಇರುವಂಥದ್ದು ಕೆಲವೊಂದು ಕುಬೇರ್ಮೂಲೆ ಅಂತ ಹೇಳ್ತೀವಿ ಅದೇ ನೋಡಿ ಈ ಪಶ್ಚಿಮದ ವಾಯುವ್ಯ ಭಾಗ ಎಂಟ್ರೆನ್ಸ್ ಏನಿರುತ್ತೆ ಮಕರ ಕುಂಭರಾಶಿಗೆ ಒಳ್ಳೇದಿರುತ್ತೆ ಅಥವಾ ಉತ್ತರದ ಬಾಗಿಲನ್ನು ಇಟ್ಕೋಬೋದು ಉತ್ತರ ಅಂದರೆ ನೀವು ವಾಯುವಕ್ಕಿಟ್ಟರೆ ಆಗಲ್ಲ ಲಾಸ್ ಆಗ್ತಾ ಇರುತ್ತೆ ಉತ್ತರದ ಈಶಾನ್ಯ ಅಂದ್ರೆ ಪೂರ್ವ ಈಶಾನ್ಯ ಆಗಬಹುದು ಉತ್ತರದ ಈಶಾನ್ಯ ಆಗಬಹುದು ಬಹಳ ಲೆಕ್ಕನ್ ಕೊಡುವಂಥದ್ದು ಸಾಮಾನ್ಯವಾಗಿ ಈ ಮಿಥುನ ಕನ್ಯಾ ಇವರಿಗೆಲ್ಲ ಹಾಕಿ ಬರುವಂಥದ್ದು ಇರುತ್ತೆ ಮಕರ ಮತ್ತೆ ಕುಂಭ ಋಷುಭ ತುಲ ಆದಷ್ಟು ಪೂರ್ವ ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳಬಹುದು ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರಿ ಶ್ರೀನಿವಾಸ ನೋಡಿದ್ರಲ್ಲ ವೀಕ್ಷಕರೇನು ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡಿಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಆರು ಆರು ಒಂದು ಇದು ಇವತ್ತಿನ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮ ಬಿಟಿವಿ ಇದು ಭರವಸೆಯ ಬೆಳಕು